ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು, ಜುಲೈ 2. ರಾಜಸ್ಥಾನದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮತಾಂಧ ಜಿಹಾದಿ ಮುಸ್ಲಿಂ ಯುವಕರು ಕನ್ಹಯ್ಯಲಾಲ್ ಎಂಬ ಟೈಲರ್ನನ್ನು ಹಾಡುವಾಗಲೇ ಹತ್ಯೆ ಮಾಡಿರುವುದನ್ನು ಖಂಡಿಸಿ ನಗರದಲ್ಲಿಂದು ಹಿಂದೂಪರ ಸಂಘಟನೆಗಳು, ವರ್ತಕ ಬಾಂಧವರು ಹಾಗೂ ಮೈಸೂರಿನ ಪ್ರಜ್ಞಾವಂತ ನಾಗರಿಕರು ಈ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸುವುದರ ಮೂಲಕ ಹತ್ಯೆಯ ತನಿಖೆಯನ್ನು ಶೀಘ್ರವಾಗಿ ನಡೆಸಿ ಈ ಪಾಕ್ ಪ್ರಚೋದಿತ ಜಿಹಾದಿಗಳನ್ನು ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾಸಕರಾದ ಎಲ್ ನಾಗೇಂದ್ರ, ಉದ್ಯಮಿ ಪ್ರಶಾಂತ್, ಹಿಂದೂಪುರ ಸಂಘಟನೆಗಳ ಪಂಕಜ್ ಪಾರೀಖ್, ಮೈಕಾ ಪ್ರೇಮ್ ಕುಮಾರ್, ಡಿಟಿ ಪ್ರಕಾಶ್, ಸಂಜಯ್, ರಾಕೇಶ್ ಭಟ್, ಜೀವನ್ ಕುಮಾರ್ ಅವರು ಸೇರಿದಂತೆ ಅನೇಕ ವರ್ತಕರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ADC ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಅಂತೆಯೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ಪ್ರತಿಭಟನಾ ಮೆರವಣಿಗೆಯ ಮಾರ್ಗದುದ್ದಕ್ಕೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದುದು ಕಂಡುಬಂತು. ಈ ಕುರಿತು ಶಾಸಕರಾದ ಎಲ್ ನಾಗೇಂದ್ರರವರು ಮತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಚಾಮರಾಜ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷರಾದ ಪಂಕಜ್ ಪಾರೀಖ್ ರವರು ಮಾತನಾಡಿದರು. ಸರ್ಕಾರಗಳು ಮನೆ ಹಾಕ್ಬೇಕು. ನಮ್ಮ ಶಾಸಕರು ಕೂಡ ಬಂದಿದ್ದಾರೆ, ಅವರು ಕೂಡ ಈ ನಿಟ್ಟಿನಲ್ಲಿ ಮಾತನಾಡಿ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಮುಂದಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಇವತ್ತು ನಮ್ಮ ಮುಖಂಡರುಗಳು ADC ಅವ್ರಿಗೆ ಮನವಿಯನ್ನ ಕೊಡಲಿದ್ದಾರೆ. ದೇಶದೊಳಗಿನ ಭಯೋತ್ಪಾದಕರಿಂದ ಭಾರತವನ್ನು ರಕ್ಷಿಸಿ ಎನ್ನುತಕ್ಕಂತ ಒಂದು ಶೀರ್ಷಿಕೆಯಲ್ಲಿ ಹಲವಾರು ವಿಚಾರಗಳನ್ನ ಇವತ್ತು ಜಿಲ್ಲಾಡಳಿತಕ್ಕೆ ತಾವು ಸಲ್ಲಿಸಿದ್ದೀರಾ. ತಮ್ಮ ಏನು ಈ ಪ್ರತಿಭಟನೆ ಮತ್ತು ಮೆರವಣಿಗೆಯನ್ನ ಗೌರವಿಸುತ್ತಾ ತಾವು ಕಳಿಸಿರ್ತಕ್ಕಂತಹ ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ನಿಯಮಾನುಸಾರ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತೇನೆ. ನಮಸ್ಕಾರ. ಬೃಹತ್ ರ್ಯಾಲಿಯನ್ನ ಮಾಡಿದ್ದೇವೆ. ಉದಯಪುರದಲ್ಲಿ ನಡೆದಂತ ಹತ್ಯೆಯನ್ನ ಖಂಡಿಸಿ ಮೈಸೂರಿನಲ್ಲಿರ್ತಕ್ಕಂತ ಎಲ್ಲ ವ್ಯಾಪಾರಸ್ಥರು, ಎಲ್ಲ ಸಂಘಟನೆಗಳು ಒಟ್ಟಾಗಿ ಮೊದಲನೇ ಬಾರಿಗೆ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿರ್ತಕ್ಕಂತ ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಈ ದೇಶದ ಕಾನೂನು, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಇದು ವಿರುದ್ಧ ನೀವೇನಾದ್ರು ನಡ್ಕೊಳ್ಳದೆ ಆದರೆ ಈ ದೇಶದಲ್ಲಿ ಬದುಕುವಂತ ಯಾವುದೇ ರೀತಿಯಾದ ಹಕ್ಕು ನಿಮ್ಗಿಲ್ಲ. ನಿಮ್ಗೇನಾದ್ರು ಈ ದೇಶದ ಕಾನೂನು ಬಗ್ಗೆ, ಈ ನ್ಯಾಯಾಂಗದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ನಿಮ್ಗೇನಾದ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ದೇಶವನ್ನು ಬಿಟ್ಟು ಹೋಗಿ ಆಚಾರ ಆಗಿಬಿಡಲಿ. ಇವತ್ತು ಈ ದೇಶದ ಅನ್ನ ಬೇಕು, ಈ ದೇಶದ ಪಟ್ಟೆ ಬೇಕು, ಈ ದೇಶದ ಸಂಸ್ಕೃತಿ ಬೇಡವ ನಿಮ್ಗೆ, ಈ ದೇಶದ ಕುಡಿಯುವ ನೀರು ಬೇಕು, ಊಟ ಇಲ್ಲಿ ಬೇಕು. ಜಿಂದಾಬಾದ್ ಮಾತ್ರ ಪಾಕಿಸ್ತಾನಕ್ಕ ನಾಚಿಕೆ ಆಗೋದಿಲ್ವಾ? ನಿಮ್ ಜನಕ್ಕೆ ನಾಚಿಕೆ ಆಗ್ಬೇಕು. ನಿಮ್ ಜನಕ್ಕೆ ಈ ದೇಶದ ಕಾನೂನು ಬಗ್ಗೆ ಗೌರವ ಕೊಡ್ಬೇಕು. ಇವತ್ತು ಇಂಗು ಹಿಂದೂಪರ ಸಂಘಟನೆಗಳು ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಅಶೋಕ್ ಗೆಹ್ಲೋಟ್, ನಿಮ್ಮ ಸರ್ಕಾರ ಅವ್ರಿಗೆ ರಕ್ಷಣೆ ಕೊಟ್ಟಿದ್ರೆ ಕನ್ನೆಲ್ಲ ಹತ್ಯೆ ಆಗ್ತಿರ್ಲಿಲ್ಲ. ಈ ಹತ್ಯೆ ಆಗಿರ್ತಕ್ಕಂಥದ್ದು ನಿಮ್ಮ ಸರ್ಕಾರದ ಕುಮ್ಮತ್ತಿನಿಂದ, ಈ ಸರ್ಕಾರದ ವೈಫಲ್ಯದಿಂದ. ಇದನ್ನೆಲ್ಲವನ್ನ ಸರಿಪಡಿಸ್ಕೊಳ್ಳುವಂತ ಯೋಗ್ಯತೆ ನಿಮ್ಗಿಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಮುಖಂಡರು ಹೇಳ್ತಾರಲ್ಲ, ಯಾರಾದ್ರೂ ಬಲವಾಗಿ ಒಂದು ಪ್ರಶ್ನೆ ಮಾಡಿದಾರ ಕನ್ನೆಲ್ಲ ಹತ್ಯನ? ಆ ಮೆರವಣಿಗೆಯಲ್ಲಿ ನಮ್ಮ ಎಲ್ಲ ಹಿಂದೂ ಮಿತ್ರರು ಹಾಗೂ ವ್ಯಾಪಾರಿ ಸಂಘದವರು ಸೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಉದಯಪುರದಲ್ಲಿ ನಡೆದಂತ ಘಟನೆ ಕನ್ಯಾಲಾಲ್ ಸಾಹೇಬ್ರಿಗೆ ಡಿಸಿ ಸಾಹೇಬ್ರಿಗೆ ನೀಡಿ ಅಪರಾಧಿಗಳಿಗೆ ಶಿಕ್ಷೆ ನೀಡಿ ಅಂತ ಸಂಘದ ಪರವಾಗಿ ಮಾಡಿದ್ದೇನೆ.
ಶಾಸಕರಿಗೆ ಧನ್ಯವಾದಗಳು. ಚಾಮರಾಜನಗರದ ಯುವ ಮೋರ್ಚಾ ಮುಂದಿನ ಶ್ರೀಧರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.